ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಕರಾವಳಿ ಸ್ವಾದಕ್ಕೆ ಸ್ವಾಗತ ಇವತ್ತು ನಾನು ಕಲಾಕಂದ್ ಅಥವಾ ಮಿಲ್ಕ್ ಕೇಕ್ ಮಾಡ್ತಾ ಇದ್ದೀನಿ ಕೇವಲ ಮೂರೇ ಇಂಗ್ರೀಡಿಯೆಂಟ್ಸಲ್ಲಿ ಬೇಕರಿ ಸ್ಟೈಲಲ್ಲಿ ಈ ಸ್ವೀಟ್ನ ಮನೆಯಲ್ಲೇ ಮಾಡ್ಕೋಬಹುದು ಈ ಸ್ವೀಟು ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ ಸಾಮಾನ್ಯವಾಗಿ ಎಲ್ರಿಗೂ ಇಷ್ಟ ಆಗುತ್ತೆ ಬನ್ನಿ ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾನು ಮಿಲ್ಕ್ ಪೌಡ್ರಲ್ಲಿ ಕಲಾಕಂದ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ 3 ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ ತಗೊಂಡಿದ್ದೀನಿ ನೀವು ಹಾಲಲ್ಲಾದರೂ ಮಾಡ್ಕೋಬಹುದು 3 ಕಪ್ ಹಾಲು ಪೌಡ್ರಿಗೆ 2 ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನೀವು ಹಾಲು ಪೌಡರ್ನ ಯಾವ ಕಪ್ಪಲ್ಲಿ ಅಳತೆ ಮಾಡಿ ತಗೊಂಡಿದ್ರಲ್ಲ ಅದೇ ಕಪ್ನ ಅಳತೆಯಲ್ಲಿ ನೀರು ಹಾಕೋಬೇಕು ನಾನು ಇಲ್ಲಿ ಗ್ಯಾಸ್ನ ಆನ್ ಮಾಡದೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಲು ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟೆ ನಿರಬಾರದು ನೀವು ಜಾಸ್ತಿ ನೀರು ಹಾಕೊಂಡ್ರೆ ಟೈಮ್ ಸ್ವಲ್ಪ ಜಾಸ್ತಿ ತಗೊಳ್ಳುತ್ತೆ ಹಾಗೆ ನೀರು ತುಂಬ ಕಡಿಮೆ ಹಾಕೊಂಡ್ರೆ ಹಾಲು ಸರಿಯಾಗಿ ಒಡೆಯಲ್ಲ ಸ್ವೀಟ್ ಚೆನ್ನಾಗಿ ಬರಲ್ಲ ಪರ್ಫೆಕ್ಟ್ ಮೆಜರ್ಮೆಂಟ್ ಅಲ್ಲಿ ಮಾಡಿದ್ರೆ ಕಲಾಕನ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ತರ ದಪ್ಪ ಹಾಲು ತರ ಆಗಬೇಕು ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನೆಕ್ಸ್ಟ್ ನಾನು ಗ್ಯಾಸ್ನ ಆನ್ ಮಾಡ್ತಾ ಇದ್ದೀನಿ ಗ್ಯಾಸ್ನ ಆನ್ ಮಾಡಿದ ಮೇಲೆ ಈ ತರ ಕೈಯಾಡಿಸ್ತಾನೆ ಇರಬೇಕು ಇಲ್ಲಾದ್ರೆ ತಲೆ ಹಿಡ್ಕೊಂಡು ಬಿಡುತ್ತೆ ಗ್ಯಾಸ್ನ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಹಾಲು ಚೆನ್ನಾಗಿ ಕುದಿ ಬಂದಿದೆ ನೆಕ್ಸ್ಟ್ ನಾನು ಇಲ್ಲಿ ಒಂದು ನಿಂಬೆಹಣ್ಣಿನ ರಸಕ್ಕೆ 3 ಚಮಚ ಆಗುವಷ್ಟು ನೀರು ಹಾಕೋತಾ ಇದ್ದೀನಿ ಚೆನ್ನಾಗಿ ಕುದಿ ಬಂದ ಮೇಲೆ ಸ್ವಲ್ಪ ಸ್ವಲ್ಪ ನಿಂಬೆ ರಸನ ಹಾಕಿ ಈ ತರ ಕೈಯಾಡಿಸ್ತಾ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ಎಲ್ಲ ನಿಂಬೆ ರಸನ ಹಾಕೋಬೇಡಿ ಎಷ್ಟು ಬೇಕೋ ಅಷ್ಟನ್ನೇ ಹಾಕೊಳ್ಳಿ ಹಾಲು ಒಡಿಲಿಕ್ಕೆ ಎಷ್ಟು ನಿಂಬೆ ರಸ ಬೇಕೋ ಅಷ್ಟನ್ನೇ ಹಾಕೊಳ್ಳಿ ಜಾಸ್ತಿ ಹಾಕೊಂಡ್ರೆ ಹುಳಿ ಆಗಿಬಿಡುತ್ತೆ ಸ್ವೀಟು ನೋಡಿ ಹಾಲು ಚೆನ್ನಾಗಿ ಒಡೆದಿದೆ ನೀವು ನಿಂಬೆ ರಸದ ಬದಲು ವಿನಿಗರ್ನಾದರೂ ಯೂಸ್ ಮಾಡಬಹುದು ವಿನಿಗರ್ ಯೂಸ್ ಮಾಡುವಾಗಲೂ ಅಷ್ಟೇ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹಾಲು ಒಡೆದ ಮೇಲೆ ನೀರು ಸೆಪರೇಟ್ ಆಗುತ್ತೆ ಈ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು ನೀವು ಮಿಲ್ಕ್ ಪೌಡರ್ಗೆ ಜಾಸ್ತಿ ನೀರು ಹಾಕಿದರೆ ಈ ನೀರೆಲ್ಲ ಡ್ರೈ ಆಗಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುತ್ತೆ ನೋಡಿ ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ ನೆಕ್ಸ್ಟ್ ನಾನು ಇಲ್ಲಿ ಸಕ್ಕರೆನ ಸೇರಿಸ್ತಾ ಇದ್ದೀನಿ ನಾನು ಇಲ್ಲಿ 1¼ ಕಪ್ ಆಗುವಷ್ಟು ಸಕ್ಕರೆನ ಸೇರಿಸಿದ್ದೀನಿ ಸಕ್ಕರೆ ಎಲ್ಲ ಕರಗೋ ತನಕ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಎಷ್ಟು ಸಿಹಿ ಬೇಕು ಅಂತ ನೋಡಿಕೊಂಡು ಸಕ್ಕರೆ ಕ್ವಾಂಟಿಟಿನ ಹೆಚ್ಚು ಕಡಿಮೆ ಮಾಡ್ಕೋಬಹುದು ನೋಡಿ ಸಕ್ಕರೆ ಚೆನ್ನಾಗಿ ಕರಗಿ ಸ್ವಲ್ಪ ನೀರು ಥರ ಆಗಿದೆ ಈ ನೀರಿನ ಅಂಶ ಎಲ್ಲ ಕಡಿಮೆ ಆಗಿ ಸ್ವಲ್ಪ ಗಟ್ಟಿಯಾಗೋ ತನಕ ಈ ಥರ ಕೈಯಾಡಿಸ್ತಾನೆ ಇರಬೇಕು ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಇನ್ನು ಸ್ವಲ್ಪ ಗಟ್ಟಿ ಆಗಬೇಕು ನೀವು ಬೇಕಾದರೆ ಇದಕ್ಕೆ 1 ಚಮಚ ತುಪ್ಪನೂ ಸಹ ಹಾಕೋಬಹುದು ನಾನು ಇಲ್ಲಿ ತುಪ್ಪ ಏನೂ ಹಾಕ್ತಾ ಇಲ್ಲ ತುಂಬ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಹಲ್ವ ಗಟ್ಟಿಯಾಗಿಬಿಡುತ್ತೆ ನೋಡಿ ಇಷ್ಟಾದರೆ ಸಾಕು ನಾನು ಇವಾಗ ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ ನಾನೊಂದು ಟ್ರೇಯಲ್ಲಿ ಬಟರ್ ಪೇಪರ್ನ ಹಾಕಿ ಅದರ ಮೇಲೆ ಹಾಕ್ತಾ ಇದ್ದೀನಿ ತುಂಬ ಬಿಸಿ ಇರುತ್ತೆ ನಿಧಾನಕ್ಕೆ ಹಾಕೋಬೇಕು ಬಿಸಿ ಇರುವಾಗಲೇ ಈ ಥರ ಸೆಟ್ ಮಾಡ್ಕೋಬೇಕು ಗಟ್ಟಿ ಆದಮೇಲೆ ಸೆಟ್ ಮಾಡೋಕ್ಕಾಗಲ್ಲ ನೀವು ಬೇಕಾದರೆ ಬಟರ್ ಪೇಪರ್ಗೆ ಸ್ವಲ್ಪ ತುಪ್ಪನೂ ಸವರ್ಕೋಬಹುದು ನೋಡಿ ಈ ಥರ ಚೆನ್ನಾಗಿ ಸೆಟ್ ಮಾಡ್ಕೊಂಡಾಗಿದೆ ಇದನ್ನು ತಣಿಲಿಕ್ಕೆ ಬಿಡಬೇಕು ನಾನು 1 ಗಂಟೆ ತಣಿಲಿಕ್ಕೆ ಹಾಗೆ ಬಿಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ತಣಿದಿದೆ ನಾನು ಇವಾಗ ಒಂದು ಪ್ಲೇಟ್ ಮೇಲಿಟ್ಟು ಬಟರ್ ಪೇಪರ್ನ ತೆಗಿತಾ ಇದ್ದೀನಿ ನೋಡಿ ಕಲಾಕಂದ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ನೀವು ಆ ಶೇಪಲ್ಲಿ ಕಟ್ ಮಾಡ್ಕೋಬಹುದು ನೋಡಿ ಮಿಲ್ಕ್ ಕೇಕ್ ಅಥವಾ ಕಲಾಕಂದ್ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತಿನ್ನಲಿಕ್ಕೆ ಸಾಫ್ಟಾಗಿ ತುಂಬ ಚೆನ್ನಾಗಾಗತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಕೇವಲ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ತುಪ್ಪನೂ ಸಹ ಹಾಕಬೇಕಂತಿಲ್ಲ ಏನಾದರೂ ಸ್ವೀಟ್ ತಿನ್ನಬೇಕನ್ನಿಸಿದಾಗ ಬೇಕರಿ ಸ್ಟೈಲಲ್ಲಿ ಈ ಥರ ಈಸಿಯಾಗಿ ಮನೆಯಲ್ಲೇ ಸ್ವೀಟ್ ಮಾಡ್ಕೋಬಹುದು ಇವತ್ತು ನಾನು ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಅತಿ ಕಡಿಮೆ ಸಮಯದಲ್ಲಿ ಸ್ವೀಟ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಥರ ಸಾಫ್ಟಾದ ಸ್ವೀಟ್ನ ಕೇವಲ 3 ಸಾಮಗ್ರಿನ ಹಾಕಿ ಯಾವ ಥರ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕಡಾಯಿಗೆ 1/2 ಕಪ್ ಆಗುವಷ್ಟು ಸಕ್ಕರೆ 1/2 ಕಪ್ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ 2 ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಸಕ್ಕರೆ ಚೆನ್ನಾಗಿ ಕರಗಿ ಪಾಕನ ಮಾಡ್ಕೋಬೇಕು ಪಾಕ ಆಗೋ ತನಕ ಸಕ್ಕರೆನ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಒಂದೇಳೆ ಪಾಕ ಆಗಿದೆ ನೆಕ್ಸ್ಟ್ ನಾನು ಇಲ್ಲಿ ಇವಾಗ ಹಾಲು ಪೌಡರ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ 1 ಕಪ್ ಆಗುವಷ್ಟು ಹಾಲು ಪೌಡರ್ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಲು ಪೌಡರ್ ಹಾಕ್ತಾ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮಾಡುವಾಗ ಗ್ಯಾಸ್ನ ಕಡಿಮೆ ಉರಿಯಲ್ಲೇ ಇಟ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು
ಹಾಲು ಪೌಡರ್ ಸಕ್ಕರೆ ಪಾಕದಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಆದ ಮೇಲೆ 1 ಚಮಚ ಆಗುವಷ್ಟು ತುಪ್ಪನ ಹಾಕೋತಾ ಇದೀನಿ ಸ್ವಲ್ಪ ಗಟ್ಟಿ ಇದ್ರೂ ಸಹ ತುಪ್ಪ ಹಾಕಿದ ಮೇಲೆ ತೆಳ್ಳಗಾಗುತ್ತೆ ಗ್ಯಾಸ್ ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಹಾಕಿ 2 ನಿಮಿಷ ಈ ರೀತಿ ತಿರ್ಸ್ಕೊಂಡ ಆದ್ಮೇಲೆ ನಾನು ಇಲ್ಲಿ ಒಂದು ಪ್ಲೇಟ್ ಮೇಲೆ ಬಟರ್ ಪೇಪರ್ ನೆಟ್ಟು ಅದರ ಮೇಲೆ ಇದನ್ನ ಹಾಕ್ತಾ ಇದೀನಿ ಬಟರ್ ಪೇಪರ್ ಗೆ ಅಂಟಕೋಬಾರದು ಅಂತ ಸ್ವಲ್ಪ ತುಪ್ಪ ನಚ್ಕೊಂಡಿದೀನಿ ಎಲ್ಲವನ್ನೂ ಹಾಕಿದ ಮೇಲೆ ಇದನ್ನ ಬಿಸಿರುವಾಗಲೇ ಸೆಟ್ ಮಾಡ್ಕೋಬೇಕು ಬಟರ್ ಪೇಪರ್ ಇಲ್ಲ ಅಂದ್ರೆ ಪ್ಲೇಟ್ ಅಲ್ಲಿ ಆದ್ರೆ ಹಾಕಿ ಮಾಡ್ಕೋಬಹುದು ಎಷ್ಟು ತೆಳ್ಳಗಬೇಕು ಅಂತ ನೋಡ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡಿ ಸೆಟ್ ಮಾಡ್ಕೊಂಡ್ರೆ ಆಯ್ತು ಚೆನ್ನಾಗಿ ಸೆಟ್ ಮಾಡ್ಕೊಂಡ ಆದ್ಮೇಲೆ ಇದನ್ನ ತಣಿಲಿಕ್ಕೆ ಬಿಡಬೇಕು ನೋಡಿ ಚೆನ್ನಾಗಿ ತಣಿದಿದೆ 15 ರಿಂದ 20 ನಿಮಿಷ ಆದ್ಮೇಲೆ ಇದನ್ನ ಕಟ್ ಮಾಡ್ಕೊಂಡ್ರೆ ಆಯ್ತು ಯಾವ ಸೈಜ್ ಅಲ್ಲಿ ಬೇಕು ಅಂತ ನೋಡ್ಕೊಂಡು ಆ ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾನೇ ಬೇಗ ಆಗುತ್ತೆ ಹೆಚ್ಚಿಗೆ ಟೈಮ್ ತಗೊಳ್ಳಲ್ಲ ಬೇಗ ಏನಾದರೂ ಸ್ವೀಟ್ ಮಾಡಬೇಕು ಅನ್ಸಿದ್ರೆ ಖಂಡಿತ ಇದನ್ನ ಟ್ರೈ ಮಾಡಿ ಬೇಗ ಆಗುತ್ತೆ ಹಾಗೆ ಟೇಸ್ಟ್ ಕೂಡ ಸೂಪರ್ ಆಗಿದೆ ನೋಡಿ ತುಂಬಾ ಗಟ್ಟಿ ನೀರಲ್ಲ ಸಾಫ್ಟ್ ಆಗಿರುತ್ತೆ ಮಕ್ಕಳಿಗಂತೂ ಇದು ತುಂಬಾನೇ ಇಷ್ಟ ಆಗುತ್ತೆ ನೋಡಿ ಕೇವಲ ಮೂರೇ ಸಾಮಗ್ರಿನ ಹಾಕಿ ಈ ರೀತಿ ಹಾಲ್ ಪೌಡರ್ ಇಂದ ಬರ್ಪಿ ಅಥವಾ ಪೇಡನ್ನ ಈಜಿಯಾಗಿ ಮಾಡ್ಕೋಬಹುದು ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿಯೇ ಗುಲಾಬ್ ಜಾಮೂನ್ ಮಿಕ್ಸ್ ನ ರೆಡಿ ಮಾಡಿ ತುಂಬಾ ಸಾಫ್ಟ್ ಆಗಿ ಜ್ಯೂಸಿ ಆಗಿ ಗುಲಾಬ್ ಜಾಮೂನ್ ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ ತುಂಬಾ ಈಜಿಯಾಗಿ ಮಾಡ್ಕೋಬಹುದು ಒಂದಸಲ ಈ ಗುಲಾಬ್ ಜಾಮೂನ್ ಮಿಕ್ಸ್ ನ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಈಜಿಯಾಗಿ ಗುಲಾಬ್ ಜಾಮೂನ್ ನ ಮಾಡ್ಕೋಬಹುದು ನಾನು ಹೇಳಿದ ಟ್ರಿಕ್ಸ್ ಮತ್ತೆ ಟಿಪ್ಸ್ ನ ಉಪಯೋಗಿಸ್ಕೊಂಡು ತುಂಬಾನೇ ಈಜಿಯಾಗಿ ಒಂದು ಚೂರು ಒಡೆಯದೆ ಸಾಫ್ಟ್ ಆಗಿ ಗುಲಾಬ್ ಜಾಮೂನ್ ನ ಮಾಡ್ಕೋಬಹುದು ನೋಡಿ ಎಷ್ಟು ಸಾಫ್ಟ್ ಆಗಿ ಜ್ಯೂಸಿ ಆಗಿ ಬಂದಿದೆ ಒಂದು ಚೂರು ಒಡೆಯದೆ ಈ ರೀತಿ ಗುಲಾಬ್ ಜಾಮೂನ್ ನ ಮನೆಯಲ್ಲೇ ರೆಡಿ ಮಾಡ್ಕೋಬೇಕು ಅಂದ್ರೆ ಕೊನೆವರೆಗೂ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನೀವು ಕೂಡ ಈ ರೀತಿ ಜ್ಯೂಸಿ ಆಗಿ ಸಾಫ್ಟ್ ಆಗಿ ಗುಲಾಬ್ ಜಾಮೂನ್ ನ ಮಾಡ್ಕೋಬಹುದು ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಗುಲಾಬ್ ಜಾಮೂನ್ ಪೌಡರ್ ನ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ಗೆ 1 ಕಪ್ ಆಗುವಷ್ಟು ಹಾಲು ಪೌಡರ್ ನ ಹಾಕ್ತಾ ಇದೀನಿ ನಂತರ ಅದೇ ಕಪ್ ನ ಅಳತೆಯಲ್ಲಿ 1/4 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದೀನಿ ಹಾಗೆ 1/2 ಚಮಚ ಆಗುವಷ್ಟು ಅಡುಗೆ ಸೋಡಾನ ಹಾಕೋತಾ ಇದೀನಿ ಸೋಡಾನ ಹಾಕೋದ್ರಿಂದ ಜಾಮೂನ್ ಸಾಫ್ಟ್ ಆಗಿ ಬರುತ್ತೆ ನಂತರ 2 ರಿಂದ 3 ಚಮಚ ಆಗುವಷ್ಟು ತುಪ್ಪನ ಹಾಕೋತಾ ಇದೀನಿ ತುಪ್ಪ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ತುಪ್ಪನ ಹಾಕಿದ ಮೇಲೆ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪ ಎಲ್ಲಾ ಕಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹೊರಗಡೆಯಿಂದ ಜಾಮೂನ್ ಪೌಡರ್ ನ ತರೋ ಬದಲು ತುಂಬಾನೇ ಈಜಿಯಾಗಿ ಮನೆಯಲ್ಲೇ ಈ ರೀತಿ ಜಾಮೂನ್ ಪೌಡರ್ ನ ರೆಡಿ ಮಾಡ್ಕೋಬಹುದು ಒಂದಸಲ ಇದನ್ನ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಈಜಿಯಾಗಿ ಜಾಮೂನ್ ನ ಮಾಡ್ಕೋಬಹುದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅವಾಗಲೇ ಜಾಮೂನ್ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಜಾಮೂನ್ ಪೌಡರ್ ರೆಡಿ ಆಗಿದೆ ನೋಡಿ ಎಷ್ಟು ಈಜಿಯಾಗಿ ಜಾಮೂನ್ ಪೌಡರ್ ನ ರೆಡಿ ಮಾಡ್ಕೋಬಹುದಲ್ವಾ ನೆಕ್ಸ್ಟ್ ಇವಾಗ ಜಾಮೂನ್ ನ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿರೋ ಜಾಮೂನ್ ಪೌಡರ್ ಗೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಕಲಸ್ಕೊತಾ ಇದೀನಿ ಒಂದೇ ಸಲ ಜಾಸ್ತಿ ಹಾಲು ಹಾಕಿ ಕಲಸ್ಕೊಳ್ಳಿಕ್ಕೆ ಹೋಗಬೇಡಿ ತೆಳ್ಳಗಾಗಿ ಬಿಡುತ್ತೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಕಲಸ್ಕೊಳ್ಳಿ ತುಂಬಾ ಗಟ್ಟಿಯಾಗಿನೂ ಕೂಡ ಕಲಸ್ಕೋಬಾರದು ತೆಳ್ಳಗೂ ಕೂಡ ಕಲಸ್ಕೋಬಾರದು ಸರಿಯಾಗಿ ಕಲಸ್ಕೊಳ್ಳೋದು ತುಂಬಾನೇ ಮುಖ್ಯ ಗಟ್ಟಿಯಾಗಿ ಅಥವಾ ತೆಳ್ಳಗೆ ಕಲಸ್ಕೊಂಡ್ರೆ ಎಣ್ಣೆಲಿ ಬಿಟ್ಟಿದ ತಕ್ಷಣ ಒಡೆದೋಗಿ ಬಿಡುತ್ತೆ ನೋಡಿ ಈ ರೀತಿ ಸಾಫ್ಟ್ ಆಗಿ ಕಲಸ್ಕೋಬೇಕು ಯಾವುದೇ ಕಾರಣಕ್ಕೂ ನಾದ್ಕೊಳ್ಳಿಕ್ಕೆ ಹೋಗಬಾರದು ಮೇಲಿಂದ ಮೇಲೇನೆ ಈ ರೀತಿ ನಿಧಾನಕ್ಕೆ ಕಲಸ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಸಾಫ್ಟ್ ಆಗಿ ಕಲಸ್ಕೊಂಡಾದ್ಮೇಲೆ 5 ನಿಮಿಷ ಇದನ್ನ ಹಾಗೆ ಇಡ್ತಾ ಇದೀನಿ ಅಷ್ಟರ ತನಕ ನಾವು ಸಕ್ಕರೆ ಪಾಕನ ಮಾಡ್ಕೊಂಡ್ಬರೋಣ ನಾನು ಇಲ್ಲಿ ಒಂದು ಕಡಾಯಿಗೆ 2 ಕಪ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದೀನಿ ಆದಷ್ಟು ಈ ರೀತಿ ಅಗಲವಾದ ಪಾತ್ರನೆ ಯೂಸ್ ಮಾಡಿ ನಂತರ 2 ಕಪ್ ಆಗುವಷ್ಟು ಸಕ್ಕರೆಗೆ 2 ಕಪ್ ಆಗುವಷ್ಟು ನೀರನ್ನ ಹಾಕೋತಾ ಇದೀನಿ 4 ಏಲಕ್ಕಿನ ಹಾಕೋತಾ ಇದೀನಿ ಏಲಕ್ಕಿನ ಸ್ವಲ್ಪ ಕ್ರಶ್ ಮಾಡಿ ಹಾಕೋತಾ ಇದೀನಿ ಈ ರೀತಿ ಕ್ರಶ್ ಮಾಡಿ ಹಾಕೋಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನೀರು ಹಾಕಿದ ಮೇಲೆ ಗ್ಯಾಸ್ ನ ಹೈ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ಕುದಿಸ್ಕೋತಾ ಇದೀನಿ ತುಂಬಾ ಹೊತ್ತು ಇದನ್ನ ಕುದಿಸಿ ಪಾಕ ಮಾಡ್ಕೋಬೇಡಿ ಜಸ್ಟ್ ಒಂದು ಅಂಟು ಬರೋ ತನಕ ಇದನ್ನ ಪಾಕ ಮಾಡ್ಕೊಂಡ್ರೆ ಸಾಕು ಒಂದೇಳೆ ಪಾಕನು ಬರಬಾರದು ನೋಡಿ ಜಸ್ಟ್ ಈ ರೀತಿ ಸ್ವಲ್ಪ ಅಂಟ್ಕೊಂಡ್ರೆ ಸಾಕು ಅಷ್ಟರ ತನಕ ಇದನ್ನ ಕುದಿಸ್ಕೊಂಡ್ರೆ ಸಾಕು
ನೀವು ಜಾಸ್ತಿ ಪಾಕ ಮಾಡ್ಕೊಂಡ್ರೆ ಜಾಮೂನು ಸಕ್ಕರೆ ಪಾಕನ ಹಿರ್ಕೊಳ್ಳಲ್ಲ ಹಾಗೆ ಗಟ್ಟಿಗಟ್ಟಿಯಾಗಿ ಇರುತ್ತೆ ತಿನ್ನಲಿಕ್ಕೂ ಚೆನ್ನಾಗಾಗಲ್ಲ ನೋಡಿ ಈ ರೀತಿ ಸ್ವಲ್ಪ ದಪ್ಪ ಆದ್ರೆ ಸಾಕು ನೆಕ್ಸ್ಟ್ ನಾನು ಇಲ್ಲಿ 1 ಚಮಚ ಆಗುವಷ್ಟು ರೋಸ್ ವಾಟರ್ ಅನ್ನು ಹಾಕುತ್ತಾ ಇದೀನಿ ರೋಸ್ ವಾಟರ್ ಹಾಕಿದ ಮೇಲೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊತಾ ಇದೀನಿ ನಾವು ಇದನ್ನ ತುಂಬಾ ತೆಳ್ಳಗೆ ಮಾಡ್ಕೋಬಾರದು ತುಂಬಾ ದಪ್ಪನೂ ಮಾಡ್ಕೋಬಾರದು ಜಸ್ಟ್ ಒಂದು ಅಂಟು ಬರೋ ತನಕ ಇದನ್ನ ಕುದಿಸ್ಕೊಂಡ್ರೆ ಸಾಕು ತುಂಬಾ ತೆಳ್ಳಗೆ ಅಥವಾ ತುಂಬಾ ದಪ್ಪ ಮಾಡ್ಕೊಂಡ್ರು ಜಾಮೂನು ಹಿರ್ಕೊಳ್ಳಲ್ಲ ನೋಡಿ ಇದು ರೆಡಿ ಆಗಿದೆ ಇದನ್ನ ಸೈಡ್ ಅಲ್ಲಿ ಇಟ್ಕೋತಾ ಇದೀನಿ ನೆಕ್ಸ್ಟ್ ಇವಾಗ ಕಲಸಿಟ್ಕೊಂಡಿರೋ ಜಾಮೂನ್ ಮಿಕ್ಸ್ ನ ಚೆನ್ನಾಗಿ ಒಂದಸಲ ಮಿಕ್ಸ್ ಮಾಡ್ಕೋತಾ ಇದೀನಿ ಇದನ್ನ ತುಂಬಾ ನಾದ್ಕೊಳ್ಳಿಕ್ಕೆ ಹೋಗಬೇಡಿ ಜಸ್ಟ್ ಈ ತರ ಕಲಸ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ಗಟ್ಟಿನೂ ಕಲಸ್ಕೋಬಾರದು ಈ ರೀತಿ ಸ್ವಲ್ಪ ಕೈಗೆ ಅಂಟಿಕೊಳ್ಳೋ ತರ ಇರಬೇಕು ನೋಡಿ ಈ ರೀತಿ ಸಾಫ್ಟ್ ಆಗಿ ಬರಬೇಕು ಎಲ್ಲೂ ಕ್ರ್ಯಾಕ್ ಬರಬಾರದು ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ತೆಳ್ಳಗೆ ಕಲಸ್ಕೋಬೇಕು ಹಿಟ್ಟು ಏನಾದರೂ ಗಟ್ಟಿ ಆದ್ರೆ ಸ್ವಲ್ಪ ಹಾಲು ಹಾಕಿ ಅದನ್ನ ಚೆನ್ನಾಗಿ ಕಲಸ್ಕೊಳ್ಳಿ ನಾದ್ಕೊಳ್ಳಿಕ್ಕೆ ಹೋಗಬೇಡಿ ಈ ರೀತಿ ಕಲಸ್ಕೊಂಡ್ರೆ ಸಾಕು ನೆಕ್ಸ್ಟ್ ನಾನು ಇಲ್ಲಿ ಸ್ವಲ್ಪ ಜಾಮೂನ್ ಮಿಕ್ಸ್ಚರ್ ನ ತಗೊಂಡು ಈ ರೀತಿ ಅಂಗೈಲಿ ಇಟ್ಟು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊತಾ ಇದೀನಿ ನಿಮಗೆ ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ಅಲ್ಲಿ ಮಾಡ್ಕೊಳ್ಳಿ ತುಂಬಾ ದೊಡ್ಡದಾಗಿ ಮಾಡ್ಕೊಂಡ್ರೆ ಇದು ಫ್ರೈ ಆಗಿ ಸಕ್ಕರೆ ಪಾಕದಲ್ಲಿ ಹಾಕಿದ ತಕ್ಷಣ ಇನ್ನು ದಪ್ಪ ಆಗಿಬಿಡುತ್ತೆ ಎಲ್ಲೂ ಕ್ರ್ಯಾಕ್ ಬರದೆ ಈ ರೀತಿ ಚೆನ್ನಾಗಿ ಉಂಡೆಗಳಾಗಿ ಮಾಡ್ಕೋಬೇಕು ಒಂದು ವೇಳೆ ಕ್ರ್ಯಾಕ್ ಬಂದ್ರೆ ಎಣ್ಣೆಲಿ ಬಿಟ್ಟಿದ ತಕ್ಷಣ ಇದು ಒಡೆದೋಗ್ಬಿಡುತ್ತೆ ನೋಡಿ ಎಲ್ಲವನ್ನೂ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿ ಒಂದು ಪ್ಲೇಟ್ ಅಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಗಾಳಿಗೆ ಗಟ್ಟಿ ಆಗಬಾರದು ಅಂತ ಈ ರೀತಿ ಬಟ್ಟೆಲಿ ಕವರ್ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆನ ಫ್ರೈ ಮಾಡಲಿಕ್ಕೆ ಈ ರೀತಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಸ್ವಲ್ಪ ಕಾದ ಮೇಲೆ ಒಂದೊಂದಾಗಿ ಎಣ್ಣೆಲಿ ಬಿಟ್ರಾಯ್ತು ಎಣ್ಣೆನ ಜಾಸ್ತಿ ಕಾಯಿಸ್ಕೋಬೇಡಿ ಹಾಕಿದ ತಕ್ಷಣ ಈ ರೀತಿ ಸ್ವಲ್ಪ ಗುಳ್ಳೆ ಬಂದ್ರೆ ಸಾಕು ಎಣ್ಣೆನ ಕಾಯಿಸಿ ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಿ ಒಂದು ವೇಳೆ ಗ್ಯಾಸ್ ನ ಹೈ ಫ್ಲೇಮ್ ಅಲ್ಲಿ ಇಟ್ರೆ ಬೇಗ ಕಪ್ಪಗಾಗಿ ಬಿಡುತ್ತೆ ಒಳಗಡೆ ಸರಿಯಾಗಿ ಬೇಯಲ್ಲ ಅದು ಅಲ್ಲದೆ ಎಣ್ಣೆನ ಚೆನ್ನಾಗಿ ಕಾಯಿಸಿ ಹಾಕಿದ್ರು ಕೂಡ ಹಾಕಿದ ತಕ್ಷಣ ಕಪ್ಪಗಾಗಿ ಬಿಡುತ್ತೆ ಹಾಗಾಗಿ ಎಣ್ಣೆನ ಜಾಸ್ತಿ ಕಾಯಿಸ್ಕೊಳ್ಳಿಕ್ಕೆ ಹೋಗಬೇಡಿ ಲೈಟ್ ಆಗಿ ಗುಳ್ಳೆ ಬರುವವರೆಗೆ ಕಾಯಿಸ್ಕೊಂಡ್ರೆ ಸಾಕು ನೀವು ಎಣ್ಣೆ ಸರಿಯಾಗಿ ಕಾಯಿಸ್ಕೊಂಡಿಲ್ಲ ಅಂದ್ರು ಹಾಕಿದ ತಕ್ಷಣ ಇದು ಒಡೆದೋಗ್ ಬಿಡುತ್ತೆ ಹಾಗಾಗಿ ಎಣ್ಣೆನ ಸರಿಯಾಗಿ ಕಾಯಿಸ್ಕೊಳ್ಳೋದು ತುಂಬಾನೇ ಮುಖ್ಯ ಎಣ್ಣೆಲಿ ಬಿಟ್ಟ ಮೇಲೆ ಈ ರೀತಿ ತಿರುಸ್ಕೋತಾನೆ ಫ್ರೈ ಮಾಡ್ಕೊಳ್ಳಿ ಈ ರೀತಿ ತಿರುಸ್ಕೋತಾ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಲ್ಲಾ ಕಡೆ ಚೆನ್ನಾಗಿ ಫ್ರೈ ಆಗುತ್ತೆ ಹಾಗೆ ಕಲರ್ ಕೂಡ ಎಲ್ಲಾ ಕಡೆ ಸೇಮ್ ಇರುತ್ತೆ ಎಣ್ಣೆಲಿ ಹಾಕಿದ ಮೇಲೆ ಇದು ಸ್ವಲ್ಪ ಉಬ್ಕೊಳ್ಳೋದ್ರಿಂದ ಒಂದೇ ಸಲ ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಎಲ್ಲಾ ಕಡೆ ಹೊಂಬಣ್ಣ ಬರೋ ತನಕ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಚೂರು ಒಡೆದಿಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ ಆದ್ಮೇಲೆ ಎಣ್ಣೆಯಿಂದ ತೆಗಿತಾ ಇದೀನಿ ಜಾಮೂನ್ ಸ್ವಲ್ಪ ಡಾರ್ಕ್ ಇರಬೇಕು ಅಂದ್ರೆ ಇನ್ನು ಸ್ವಲ್ಪ ಹೊತ್ತು ಜಾಸ್ತಿ ಫ್ರೈ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರೇನೆ ತಿನ್ನಬೇಕು ಅನ್ಸುತ್ತಲ್ವಾ ಈ ರೀತಿ ಎಲ್ಲವನ್ನು ಫ್ರೈ ಮಾಡ್ಕೊಂಡ ಆದ್ಮೇಲೆ ಬಿಸಿರುವ ಪಾಕಕ್ಕೆ ಇದನ್ನ ಹಾಕೋಬೇಕು ಯಾವುದೇ ಕಾರಣಕ್ಕೂ ಪಾಕನ್ನ ತಣಿಸ್ಕೊಂಡು ಹಾಕಬೇಡಿ ಬಿಸಿರುವ ಪಾಕಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರೋ ಜಾಮೂನ್ನ ಹಾಕಿ ನಿಧಾನಕ್ಕೆ ಒಂದಸಲ ತಿರುಸ್ಕೋತಾ ಇದೀನಿ ಸಕ್ಕರೆ ಪಾಕನ್ನ ಹೀರಿ ಜಾಮೂನ್ ಉಬ್ಕೊಳ್ಳೋದ್ರಿಂದ ಜಾಸ್ತಿ ಜಾಮೂನ್ನ ಹಾಕೊಳ್ಳಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ಪೇಸ್ ಇರಲಿ ಇದನ್ನ ಅರ್ಧ ಗಂಟೆ ಹಾಗೆ ಬಿಡ್ತಾ ಇದೀನಿ ಮಿನಿಮಮ್ ಅರ್ಧ ಗಂಟೆ ಆದರೂ ಇದನ್ನ ಇಡಲೇಬೇಕು ಚೆನ್ನಾಗಿ ಸಕ್ಕರೆ ಪಾಕ ಹೀರಿ ಇನ್ನೂ ಸಾಫ್ಟ್ ಆಗಬೇಕಂದ್ರೆ 2 ಗಂಟೆ ಇದನ್ನ ಹಾಗೆ ಇಡಿ ಚೆನ್ನಾಗಾಗುತ್ತೆ ನೋಡಿ ಸಕ್ಕರೆ ಪಾಕನೆಲ್ಲ ಹೀರಿ ಚೆನ್ನಾಗಿ ಉಬ್ಬು ಬಂದಿದೆ ಒಂದು ಚೂರು ಒಡೆದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನಾನು ಇವಾಗ ಸರ್ವ್ ಮಾಡ್ಕೋತಾ ಇದೀನಿ ಸಕ್ಕರೆ ಪಾಕನೂ ಅಷ್ಟೇ ತೆಳ್ಳಗು ಕೂಡ ಇಲ್ಲ ದಪ್ಪನೂ ಕೂಡ ಆಗಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ವಲ್ಪ ಬಾದಾಮ್ನ ಚಿಕ್ಕದಾಗಿ ಕಟ್ ಮಾಡಿ ಮೇಲ್ಗಡೆಯಿಂದ ಈ ರೀತಿ ಗಾರ್ನಿಶ್ ಮಾಡ್ಕೋತಾ ಇದೀನಿ ಇದು ಆಪ್ಷನಲ್ ಅಷ್ಟೇ ಬೇಕಿದ್ರೆ ಮಾಡ್ಕೋಬಹುದು ನೋಡಿ ತುಂಬಾನೇ ಸಾಫ್ಟ್ ಆದ ಜ್ಯೂಸಿ ಆದ ಗುಲಾಬ್ ಜಾಮೂನ್ ರೆಡಿ ಆಗಿದೆ ನೋಡಿದ್ರೇನೆ ಬಾಯಲ್ಲಿ ನೀರು ಬರುತ್ತಲ್ವಾ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದೀನಿ ಯಾವ ತರ ಬಂದಿದೆ ಅಂತ ಸಕ್ಕರೆ ಪಾಕನೆಲ್ಲ ಹೀರಿ ಸಾಫ್ಟ್ ಆಗಿ ಜ್ಯೂಸಿ ಆಗಿ ಬಂದಿದೆ ತುಂಬಾನೇ ಸಾಫ್ಟ್ ಆಗಿ ಬಂದಿದೆ ಒಂದೇ ಒಂದು ಜಾಮೂನ್ಗೂ ಸಹ ಕ್ರ್ಯಾಕ್ ಬಂದಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನಾನು ಹೇಳಿರೋ ಟಿಪ್ಸ್ ಮತ್ತೆ ಟ್ರಿಕ್ಸ್ ನೆಲ್ಲ ಯೂಸ್ ಮಾಡಿ ನೀವು ಕೂಡ ಈ ರೀತಿ ಜ್ಯೂಸಿ ಆದ ಸಾಫ್ಟ್ ಆದ ಜಾಮೂನ್ನ ಮಾಡ್ಕೋಬಹುದು ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಒಂದಿಗೆ ಧನ್ಯವಾದಗಳು